ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೊರೋನಾ ಸಂಚಾರ ಹೆಚ್ಚಾಗಿದೆ ಬೆಂಗಳೂರಿನ ಎಲ್ಲಾ ವಾರ್ಡ್ಗಳಲ್ಲೂ ಕೊರೋನಾ ರುದ್ರ ತಾಂಡವ ಆಡ್ತಾ ಇದೆ ಬೆಂಗಳೂರಿನ ಒಟ್ಟು ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕೊರೋನಾ ಹೆಚ್ಚಾಗಿ ಕಂಡು ಬರ್ತಾ ಇದೆ ವಾರ್ಡ್ ಗಳಿಗೆ ಇದೀಗ ಕಲರ್ ಕೋಡ್ ಅನ್ನು ನೀಡಿರುವಂತಹ ಬಿಬಿಎಂಪಿ ಯೆಲ್ಲೋ ರೆಡ್ ಬ್ಲೂ ಆರೆಂಜ್ ಹಾಗೆ ಗ್ರೀನ್ ಅಲರ್ಟ್ ನೀಡಿರುವಂತಹ ಬಿಬಿಎಂಪಿ ಯಾವ ಝೋನ್ ಸೇಫ್ ಹಾಗೆ ಯಾವ ವಾರ್ಡ್ ಡೇಂಜರ್ ಅನ್ನೋದಾಗಿಯೂ ಕೂಡ ನೋಡ್ತಾ ಹೋಗೋಣ ಇಲ್ಲಿ ರೆಡ್ ಝೋನ್ ಒಂದು ಸಾವಿರಕ್ಕೂ ಹೆಚ್ಚು ಸೋಂಕಿತರು ಇರುವಂತಹ ವಾರ್ಡ್ ನ ರೆಡ್ ಝೋನ್ ಅನ್ನೋದಾಗಿ ಗುರುತು ಮಾಡ್ತಾರೆ ಹಾಗೆ ಅಲ್ಲಿ ಹೈ ಅಲರ್ಟ್ ಕೂಡ ಇರುತ್ತೆ ಬೆಂಗಳೂರಿನ ಎಲ್ಲಾ ವಾರ್ಡ್ ನಲ್ಲೂ ಕೂಡ ಕೊರೋನಾ ಸೋಂಕು ಹೆಚ್ಚಾಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಸೋಂಕಿತರು ಇರುವಂತಹ ವಾರ್ಡ್ ಅನ್ನ ರೆಡ್ ಝೋನ್ ಹಾಗೆ ರೆಡ್ ಝೋನ್ ನಲ್ಲಿ ಮೂವತ್ತ ಮೂರು ವಾರ್ಡ್ ಇರುತ್ತೆ ಐನೂರಿಂದ ಒಂದು ಸಾವಿರ ಸೋಂಕಿತರು ಇರೋದನ್ನ ಆರೆಂಜ್ ಝೋನ್ ಅಂತ ಹೇಳಲಾಗುತ್ತೆ ಅಲ್ಲಿ ಐದು ಸಾವಿರದಿಂದ ಒಂದು ಸಾವಿರ ಸೋಂಕಿತರು ಇರ್ತಾರೆ ಸೊ ಆ ಒಂದು ಸಂಖ್ಯೆಯಲ್ಲಿ ಏನಾದರೂ ಇದ್ರೆ ಅದನ್ನ ಆರೆಂಜ್ ಝೋನ್ ಅಂತ ಹೇಳಲಾಗುತ್ತೆ ಇದೀಗ ಕಲರ್ ಕೋಡ್ ಅನ್ನ ಕೊಟ್ಟಿರುವಂತದ್ದು ಬಿ ವಿ ಒಂದು ರೆಡ್ ಝೋನ್ ಆರೆಂಜ್ ಝೋನ್ ಝೋನ್ ಬ್ಲೂ ಹಾಗೆ ಏನೊಂದು ಗ್ರೀನ್ ಅಲರ್ಟ್ ಅನ್ನೋದಾಗಿ ಕೊಟ್ಟಿದ್ದಾರೆ ಅಲ್ಲಿ ಆರೆಂಜ್ ಝೋನ್ ಅಲ್ಲಿ ಒನ್ ನಾಟ್ ಒನ್ ವಾರ್ಡ್ ಬರುತ್ತೆ ಐನೂರಿಂದ ಒಂದು ಸಾವಿರದ ಒಂದು ಅಂತರದಲ್ಲಿ ಸೋಂಕಿತರು ಏನಾದ್ರು ಇದ್ರೆ ಅದನ್ನ ಆರೆಂಜ್ ಝೋನ್ ಅಂತ ಹೇಳ್ತಾರೆ ಒಟ್ಟು ಒನ್ ನಾಟ್ ಒನ್ ವಾರ್ಡ್ಗಳಿದೆ ನೂರ ಒಂದು ವಾರ್ಡ್ಗಳು ಇದಾವೆ ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ ನಲ್ಲೂ ಕೂಡ ಕೊರೋನಾ ಸೋಂಕಿತರು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಇನ್ನು ಎಲ್ಲೋ ಝೋನ್ ಅಂತ ಹೇಳಿದ್ರೆ ಇನ್ನೂರ ಐವತ್ತರಿಂದ ಐನೂರು ಸೋಂಕಿತರು ಇರುವಂತ ವಾರ್ಡ್ ಅದು ಇನ್ನೂರ ಐವತ್ತರಿಂದ ಐನೂರು ಜನ ಸೋಂಕಿತರಿದ್ರೆ ಅದನ್ನ ಎಲ್ಲೋ ಝೋನ್ ಅನ್ನೋದಾಗಿ ಗುರುತಿಸಲಾಗುತ್ತೆ ಅತಿ ಹೆಚ್ಚು ಅಲ್ಲ ತೀರಾ ಕಡಿಮೆನೂ ಅಲ್ಲ ಅಂತ ಬೆಂಗಳೂರಿನಲ್ಲಿ ಇರು ಇನ್ ಇವತ್ ಇನ್ನೂರ ಐವತ್ತಕ್ಕಿಂತ ಐನೂರ ಒಂದು ಆಸುಪಾಸಿನಲ್ಲಿ ಇದ್ರೆ ಅದಕ್ಕೆ ಬೇರೆನೇ ಝೋನ್ ಇರುತ್ತೆ ಇನ್ನು ಎಲ್ಲೋ ಝೋನ್ ನಲ್ಲಿ ಒಟ್ಟು ಅರವತ್ನಾಲ್ಕು ವಾರ್ಡ್ಗಳಿದೆ ಯೆಲ್ಲೋಝೋನ್ ಅಲ್ಲಿ ನಾವು ಅರವತ್ನಾಲ್ಕು ವಾರ್ಡ್ ಅನ್ನು ನೋಡಬಹುದಾಗಿದೆ ಒಟ್ಟು ನೂರ ತೊಂಬತ್ತೆಂಟು ವಾರ್ಡ್ ಗಳನ್ನ ಯಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಅಂತ ಗ್ರೀನ್ ಅಲ್ಲಿ ಒಂದರಿಂದ ನೂರು ಸೋಂಕಿತರು ಇರುವಂತಹ ವಾರ್ಡ್ ಅನ್ನು ನೋಡಬಹುದಾಗಿದೆ